ಆಟೋನು ಬರ್ತಿಲ್ವಲ್ಲಪ್ಪ. ಕಾಸು ಹೇಗೆ ಕೊಡ್ತೀರಾ? ಫೋನಾ ಕ್ಯಾಶಾ? ಮೊದಲು ಮನೆಗೆ ಬಿಡ್ರಿ, ಆಮೇಲೆ ಕೊಡ್ತೀನಿ. ಕಾಸಿಲ್ವಾ? ರಾತ್ರಿ ಇಡೀ ಪಾರ್ಟಿ ಮಾಡಿ ಖಾಲಿ ಮಾಡ್ಕೊಂಬಿಟ್ಟ. ನೋಡಕ್ ಒಳ್ಳೆ ಮನೆಯವ್ರ ತರ ಕಾಣ್ತಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡು, ಕಾಸಿಲ್ಲ ಅಂದ್ರೆ ಕೊಬ್ಬ ನೋಡು. ಕಾನ್ಸ್ಟೇಬಲ್ ಫೋನ್ ರಿಸೀವ್ ಮಾಡ್ತಿಲ್ಲ. ಅವ್ನು ರಿಸೀವ್ ಮಾಡಿದ್ರೆ ಅವ್ನು ಗೊತ್ತಿರೋದು ಅಷ್ಟರಲ್ಲೇ ಇದೆ ಬಿಡಿ. ನಾನು ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ, ಬೇರೆ ಏನೂ ಸೊಲ್ಯೂಷನ್ ಇದ್ದಂಗಿಲ್ಲ. ಸನ್ಯ, ಏನಾಯ್ತು? ಎಲ್ಲಿ ಹೋಗಿದ್ದೆ? ಸನ್ಯ, ಏನಾಯ್ತು? ಹಣೆಗೆ ಬೇರೆ ಗಾಯ ಮಾಡ್ಕೊಂಡಿದ್ಯಾ? ಎಲ್ಲಿ ಹೋಗಿದ್ದೆ? ಸನ್ಯ, ಏನಾಯ್ತಂತ ಹೇಳು, ಎಲ್ಲಿ ಹೋಗಿದ್ದೆ? ಯಾಕೆ ಹೀಗೆ ಎದುರಿಸ್ತಿದ್ಯಾ? ರಾತ್ರಿಲ್ಲ ಎಷ್ಟು ವೆಯ್ಟ್ ಮಾಡಿದ್ವಿ ಗೊತ್ತಾ? ಕಾಸು ಕೊಡಿ ಸಾ, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಂದ ಬರ್ತೀರಾ? ಅದೇ ಪರ್ಸ್ ಕೊಡಿ. ಎಷ್ಟು ನಿಮ್ಮ ಪೇರು? 2000 3000 10000? ನಾನೊಂದು ಕಂಪ್ನಿ MD, ಏನ್ ಅನ್ಕೊಂಡಿದ್ದೀರಾ ನನ್ನ ಬಗ್ಗೆ? ಈ ಆಟೋ ಕೊಡೋಕ್ಕೂ ಕಾಸಿಲ್ಲ ಅಂತ ಅನ್ಕೊಂಡಿದ್ದೀರಾ? ತಗೊಳ್ಳಿ, ತಗೊಳ್ರಿ ನಿಮ್ ದುಡ್ಡು. ನಾನು ಮನ್ಸು ಮಾಡಿದ್ರೆ ನಿಮ್ಮ ಆಟೋನೇ ಕೊಂಡ್ಕೋತೀನಿ ಗೊತ್ತಾ ನಿಮ್ಗೆ? ತಗೊಳ್ಳಿ ಮೇಡಮ್, ದುಡ್ಡು ಲಕ್ಷ್ಮಿ ಇದ್ದಂಗೆ, ಅದನ್ನೇ ಬಿಸಾಕ್ತಿರಲ್ಲ. ದುಡ್ಡಿಗೆ ಫಸ್ಟು ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಏನಂದ್ರೆ, ನೀವು ನನ್ನ ಆಟನ ಪರ್ಚೇಸ್ ಮಾಡ್ತೀರಾ, ಅಂಥ ಪರಿಸ್ಥಿತಿ ಬರದೇ ಇರಲಿ. ಇಂಥ ದೊಡ್ಡ ಮನೇಲಿ ಇರ್ತೀರಾ, ದುಡ್ಡು ವ್ಯಾಲ್ಯೂ ಗೊತ್ತಿಲ್ವಾ ನಿಮಗೆ? ಅದಕ್ಕೆ ಈ ಥರ ಆಗಿರೋದು. ನೀವು ತಗೊಳ್ಳಿ, ಇದೇ ನನ್ನ ಬಾಡಿಗೆ ದುಡ್ಡು, ಇದೇ ಸಾಕು ನನಗೆ.
ಏನೆಲ್ಲ ನಡೀತಿದೆ, ರಾತ್ರಿ ನಿದ್ದೆ ಮಾಡಿದ್ರೋ ಇಲ್ವೋ? ಸ್ನಾನ ಮಾಡ್ಕೊಂಡು ನಿದ್ದೆ ಮಾಡಿಬಿಡಿ, ಸರಿ ಹೋಗುತ್ತೆ. ನೆನ್ನೆಲ್ಲ ಎಣ್ಣೆ ಚೆಲ್ಲಿತ್ತ? ಅದ್ರ ಮೇಲೆ ಓಡಾಡಿದ್ನ? ನೆನಪಾಗ್ತಿಲ್ವಲ್ಲ. ಅವ್ಳ ತಲೆಗೆ ಆಯಿಲ್ ಹಾಕೊಳ್ಳಕ್ಕಂತ ರೂಮಲ್ಲಿ ಇಟ್ಟಿದ್ನು. ಅದೇ ಬಾಟ್ಲ್ ಆಯಿಲ್ ಚೆಲ್ಲಿರ್ಬೇಕು. ಬಾಟ್ಲ್ ಎಲ್ಲ ಆಯಿಲ್ ಆಗಿತ್ತು, ನಾನು ನೋಡಿದ್ದೀನಿ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅಲ್ಲಿ ಎಣ್ಣೆ ಚೆಲ್ಲಿತ್ತಲ್ಲ, ಅಲ್ಲಿ ಕಾಲಿಟ್ಟು ಬಿದ್ದರಾ ಸಾನಿ ಅವರೇ? ನಾನು ಕರಿಬೋದಿತ್ತಲ್ಲ, ನನ್ನ ಮನೇಲೇ ಇದ್ದೆ. ಆಸ್ಪತ್ರೆಗೆ ಹೇಗೋದ್ರಿ ಒಬ್ರೆ? ಫೋನ್ ಬೇರೆ ಮನೇಲೆ ಬಿಟ್ಟು ಹೋಗಿದ್ದೀರಾ? ಒಬ್ರೇ ಹೋದ್ರಾ ಇಲ್ಲ ಜೊತೆಲಿ ಯಾರಾದ್ರೂ ಇದ್ರಾ? ಹೌದು ಭುವಿ, ನಾನು ಮನೇಲೆ ಇದ್ದೆ. ನಂಗೆ ಇದೆಲ್ಲ ಗೊತ್ತೇ ಆಗ್ಲಿಲ್ಲ ನೋಡು. ಸಾನಿಯಾ, ನೀನಾದ್ರೂ ನಾನು ಕರಿಬಹುದಾಗಿತ್ತಲ್ಲ? ಹೌದು, ನಂಗಿದೆಲ್ಲ ಗೊತ್ತೇ ಆಗ್ಲಿಲ್ವಲ್ಲ. ಅಲ್ಲ, ನಾವು ಬರೋ ಹೊತ್ತಿಗೆ ಸಾನಿಯಾನೂ ಇರ್ಲಿಲ್ಲ, ನೀವು ಇರ್ಲಿಲ್ಲ, ಬರೀ ಭುವಿ ಮಾತ್ರ ಇದ್ಲು. ಆದ್ರೂ ನನ್ಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಇದೇ ಇದೇ ಜಾಗದಲ್ಲಿ ಎಣ್ಣೆ ಎಣ್ಣೆ ಅಂತ ನೆನಪಾಗ್ತಿದೆ, ಆದರೆ ನೆನ್ನೆದೇನೂ ನೆನಪಾಗ್ತಿಲ್ಲ ನನಗೆ. ಏನೋ ಗೊತ್ತಿದೆ ಅಂತ ಅನ್ನಿಸ್ತಿದೆ, ಆದರೆ ಟೇಪ್ ಮುಂದೆ ಹೋಗ್ತಿಲ್ಲ. ಮುಂದೇನಾಯಿತು ಅಂತ ನನಗೆ ಗೊತ್ತಿಲ್ಲ. ಏನಾಗಿದೆ ನನಗೆ? ಇಲ್ಲಮ್ಮ, ಈ ಥರ ಎಲ್ರಿಗೂ ಆಗ್ತಿರುತ್ತೆ ಒಂದೊಂದ್ಸಲ. ಈ ಮಾತನ್ನು ಎಲ್ಲೋ ಕೇಳಿದ್ದೀನಿ, ಈ ಘಟನೆ ಯಾವತ್ತೋ ಆಗೋಗಿದೆ, ಇವ್ರನ್ನೆಲ್ಲೋ ನೋಡಿದ್ದೀನಿ ಈ ಥರದ್ದು. ನೀನು ಹೇಳೋದು ಬೇರೆ, ಅದು ದೇಜಾವು ಅಂತ ಫ್ರೆಂಚ್ ಶಬ್ದ. ಕನ್ನಡದಲ್ಲಿ ನಾವಾಗಲೇ ನೋಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಅದು ಒಂಥರ ಇದೇ ಭಾವನೆನ ಹುಟ್ಟಾಕುತ್ತೆ, ವಿಚಿತ್ರವಾದ್ದು. ಮೊದಲು ಅಷ್ಟು ಲಕ್ಷ ಕೊಡದೆ ನೋಡಿರೋದನ್ನ ನಮ್ಮ ಮೆದುಳು ಕಲೆ ಹಾಕುತ್ತೆ, ಆದರೆ ನಮಗೆ ನೆನಪಿರಲ್ಲ. ಅದೇ ಅದೇ ಥರ ಪನಿಷ್ಮೆಂಟ್ ಕೊಡಬೇಕು ಅಂತ ದೊಡ್ಡತ್ತೆ ಹಾಗೆ ಆಡ್ತಿದ್ದಾರೆ. ಡಾಕ್ಟರ್ ಏನೇ ಹೇಳಿ, ರಿಪೋರ್ಟ್ ಏನೇ ಆಗಿರಲಿ, ಮಮ್ಮ ದೊಡ್ಡತ್ತೆಗೆ ಏನೂ ಆಗಿಲ್ಲ, ಸರಿಯಾಗಿದ್ದಾರೆ. ಒಂದು ಸಾರಿ ಹಾಗೆ ಹೇಳ್ತೀಯಾ, ಇನ್ನೊಂದು ಸಾರಿ ಹೀಗೆ ಹೇಳ್ತೀಯಾ, ಏನಾಗಿದೆ ಅಂತ ಒಂದು ಕರೆಕ್ಟಾಗಿರೋ ತೀರ್ಮಾನಕ್ಕೆ ಬಾ. ನಾನೇನು ತೀರ್ಮಾನ ಮಾಡೋದು, ಎಲ್ಲ ಅವರೇ ತೀರ್ಮಾನ ಮಾಡಾಗಿದೆ. ಇವತ್ತು ನನ್ನ ಕಣ್ಣು ಎದುರಿಗೆ ಎಷ್ಟು ರಿಯಲ್ ರಿಯಲ್ ಆಗಿ ಅವ್ರಿಗೆ ಏನೂ ಆಗಿಲ್ಲ ಅನ್ನೋ ಥರ ಇದ್ರು ಗೊತ್ತಾ? ದೊಡ್ಡತ್ತೆ ಸಾಕದ ಮೆಥಡ್ ಆಗ್ತಾರ ಮಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ಗೊತ್ತಿಲ್ಲ ಅಂತ ಮಾತಾಡ್ತಾರೆ ಅಂದರೆ ನನ್ನ ಟೆಸ್ಟ್ ಮಾಡ್ತಿರೋದೇ ಇವೆಲ್ಲ. ನನ್ನ ವೆಲ್ನೆಸ್ ಸೆಂಟರಿಗೆ ಕರ್ಕೊಂಡು ಹೋಗಿದ್ದು ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಹೋಗಿ ಅವರೇ ಕೂತ್ಕೊಂಡ್ರು, ಟೆಸ್ಟ್ ಮಾಡಿಸ್ಕೊಂಡ್ರು. ಬೇಕಿದ್ರೆ ನಾನು ಡಾಕ್ಟರ್ ಹತ್ರ ಮಾತಾಡಿರೋ ಹಾಗೆ ಅವರು ಅದೇ ಡಾಕ್ಟರ್ ಹತ್ರ ಸೇರಿಕೊಂಡು ಇದನ್ನೆಲ್ಲ ಮಾಡ್ತಿದ್ರು ಮಾಡ್ತಿರ್ಬೋದಲ್ವಾ? ಆ ಜಾಗದಲ್ಲಿ ಎಣ್ಣೆ ಚೆಲ್ಲಿರೋದು ನೆನಪಾಗ್ತಿದೆ, ಆದರೆ ಏನೋ ಮಿಸ್ಸಿಂಗ್ ಅನ್ನಿಸ್ತಿದೆ, ಏನು ಅಂತ ನೆನಪಾಗ್ತಿಲ್ಲ. ನೀನಾದರೂ ಹೇಳ ಸಾನಿಯ, ನಾನು ನೀನು ಇಬ್ಬರೇ ಇದ್ವಿ ಅಂತ ಅನಿಸುತ್ತೆ. ನಿಜವಾಗ್ಲೂ ನೆನ್ನೆ ಏನಾಯಿತು? ನಾನು ಹೇಳ್ತೀನಿ ದೊಡ್ಡಮ್ಮ.